ಹೆಂಗೈತವ ನಿರ್ಮಲ ನಮ್ಮನೆ ಅಡಿಗೆ? ಬಿಸಿ ಬಿಸಿ ರಾಗಿ ಮುದ್ದೆ, ಅವರೆಕಾಯಿ ಸಾರು, ಹುಚ್ಚೆ ಚಟ್ನಿ, ಹಸಿ ತುಪ್ಪ, ಹೊಟ್ಟೆ ಹಸೋಗಿ ನಾಲಿಗೆ ಕೆಟ್ಟ ಕೆರೆ ಎರೆದು ಬಿಟ್ಟಿದೆ. ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೋತಿಯಾ? ತುಂಬಾ ಚೆನ್ನಾಗಿದೆ ಮಾವಯ್ಯ. ಹ್ಮ್, ಅದಕ್ಕೆ ಕಣಮ್ಮ, ನನ್ ಮಗ ತಿಮ್ರಾಯಿ ತಿಂದು ತಿಂದು ಕಲ್ ಗುಂಡಾಗಿರೋದು. ಗಂಡಂದ್ರೆ ಗಂಡ ಯೂನಿವರ್ಸಿಮೆ ಗಂಡ್ಸು. ನನ್ನ ಗಂಡಸು ತನಿಖೆ ಸವಾಲ. ಇಲ್ಲ ಅಯ್ಯೋ ನಿರ್ಮಲ, ಅದೇನು ಅಂತ ಮಾತಾಡ್ತೀಯ? ನೀವಿಬ್ರು ತೊಟ್ಟಲಿದ್ದಾಗಲೇ ನಿಮ್ಮಿಬ್ರಿಗೆ ಮದುವೆ ಮಾಡೋದು ಅಂತ ತೀರ್ಮಾನ ಆಗೋ ಬಿಟ್ಟಿದೆ. ಬೇಕಾದ್ರೆ ನಿಮ್ಮಅಮ್ಮ ದೇವಸ್ಥಾನಕ್ ಹೋಗಿದ್ದಾಳಲ್ಲ, ಬಂದ್ಮೇಲೆ ಕೇಳು. ಅವಾಗ ನೀನು ಲಂಗಾನ ಹಾಕೊಂತಿರ್ಲಿಲ್ಲ. ನೀನು ಅಷ್ಟೇ ಲಂಗೋಟಿ ಕೂಡ ಹಾಕೋತಿರ್ಲಿಲ್ಲ. ಚಟಿ ಇದೆ ನಿನ್ನ ನಾನೇನಾದ್ರೂ ಮದುವೆ ಆಗ್ಬಿಟ್ರೆ ಗೋವಿಂದ. ಯಾಕವ್ವ ನಮ್ಮ ಮಗನ್ಗೆ ಏನಾಗೈತೆ? ಕಣ್ಣಿಲ್ವಾ, ಕಾಲಿಲ್ವಾ, ಕೈ ಇಲ್ವಾ? ಎಲ್ಲ ಇದೆ, ಬುದ್ಧಿ ಒಂದಿಲ್ಲ ಅಷ್ಟೇ. ನೋಡು, ನಾನು ಓದಿರೋಳು, ನನಗೆ ನನಗಿಂತ ಜಾಸ್ತಿ ಓದಿರೋ ಗಂಡ ಬೇಕು. ಬರ್ತಿದ್ದಾಗೆ ಸಗಣಿ ಸ್ನಾನ ಮಾಡಿಸ್ಬಿಟ್ಟೆ ನೀನು. ನಿನ್ನಂತ ಗುಗ್ಗುನ ನಾನ್ ಮದ್ವೆ ಆಗಲ್ಲ. ನಾನ್ ಗುಗ್ಗುನ? ನನ್ನನ್ ಮದ್ವೆ ಆಗಲ್ವಾ? ನಿನ್ನೇ ಮದ್ವೆ ಆಗಿ ತೋರಿಸಿ ನೋಡ್ತಾರು. ನನ್ನನ್ ಮದ್ವೆ ಆಗಕ್ ನಿಂಗೇನು ಯೋಗ್ಯತೆ ಇದೆ? ಅವ ನೋಡ್ರೇನಮ್ಮ, ನನ್ಗೇನು ಯೋಗ್ಯತೆ ಇದೆ ಅಂತ ಕೇಳ್ತಾಳು. ಮತ್ತಿನ್ನೇನು, ನಿಂಗ್ ಓದಕ್ ಬರತ್ತಾ? ಕಾರ್ ಓಡಿಸಕ್ ಬರತ್ತಾ? ಹೋಗ್ಲಿ, ಕಾರ್ ಎಷ್ಟು ಚಕ್ರ ಇದೆ ಅನ್ನೋದಾದ್ರೂ ಗೊತ್ತಾ ನಿಂಗೆ? ಕಾರ್ ಎಷ್ಟು ಚಕ್ರ ಇದೆ ನನಗ್ ಗೊತ್ತಿಲ್ವಾ? ನಾಕ್ ಟೈರ್ ಐತೆ, ನಾಕ್ ಟ್ಯೂಬ್ ಐತೆ, ಹಿಂದೆ ಒಂದ್ ಸ್ಟೆಪ್ನಿ ಐತೆ. ನಿನ್ ತಲೆ ನಿನ್ ತಲೆ ನಿನ್ ತಲೆ ಮುಚ್ಕೊಂಡು ಇಲ್ಲ, ಬಾಯ್ ಮುಚ್ಕೊಂಡು ಊಟ ಮಾಡೋ. ನೀನ್ ಬಾಯ್ ಮುಚ್ಕೊಂಡು ನೀನ್ ಊಟ ಮಾಡೋ. ಸಾಕ್ ನಿಲ್ಸ, ನಿಮ್ಮಿಬ್ರು ಕೋಳಿ ಜಗಳನ ಏನ್ರಿ? ಇವಳಿಗೆ ಓದ್ದವ್ರೆ ಬೇಕಂತೆ. ನಮ್ ತಿಮ್ರಾಯಿ ಅಂತೂ ಓದಿಲ್ಲ. ಹೇಗಿದ್ರು ನನ್ ತಮ್ಮ ಕೃಷ್ಣ ಅವನಲ್ಲ, ಅವನು ದಿನಕ್ಕೆ 100 ಕಾಗದ ಓದ್ತವನೆ. ಅವನಿಗೆ ಇವಳನ್ ಕೊಟ್ಟು ಮದುವೆ ಮಾಡ್ಬಿಡಿ. ಸಾಕ್ ಸುಮ್ನಿರೆ, ಆ ಪೋಸ್ಟ್ ಕೃಷ್ಣನ್ಗೆ ಬಂಗಾರ ಅಂತ ಹುಡುಗಿನ್ ಕೊಟ್ಟು ಮದುವೆ ಮಾಡಿದ್ರೆ ಈ ಮನೆಯ ಒಳಗೆ ಒಂದ್ ಪೋಸ್ಟ್ ಬ್ರಾಂಚ್ ಓಪನ್ ಮಾಡಿ ದಿನ ಮುದ್ರೆ ಹೊಡಿತಾ ಕುಂತ್ಕಂತಾನೆ ಇವಳಿಗೆ. ಮಾವಯ್ಯ, ನಾನ್ ಇವನ್ನ ಮದ್ವೆ ಆಗಲ್ಲ, ಅವನ್ನ ಮದ್ವೆ ಆಗಲ್ಲ. ಏನಂದೆ ನೀನು? ನೀನ್ ಸಿಗ್ಲಿಲ್ಲ ಅಂದ್ರೆ ನನ್ನ ಮದ್ವೆ ಬಂದ್ ಆಗೋಬಿಡುತ್ತಾ? ಏನು ಭಾರತ್ ಲೇಡೀಸ್ ಬಂದ? ನೀನ್ ಈ ಕೋತಿ ಮೂತಿಗೆ ಅದ್ ಯಾವಾಗ ಬರ್ತಾಳೋ ನಾನು ನೋಡ್ತೀನಿ. ಏನಪ್ಪ ಇದು? ನಮ್ಮಅಪ್ಪ ನೋಡಿದ್ರೆ ಕರಡಿ ಅಂತಾನೆ, ಇವಳು ನೋಡಿದ್ರೆ ಕೋತಿ ಅಂತಾಳೆ. ಇನ್ ಯಾರ್ಯಾರು ಯಾವ್ಯಾವ ಪ್ರಾಣಿಗಳು ಹೆಸರು ಇರ್ತಾರೋ ನನಗೆ.